ಏನು ಕರಾವಳಿಯಲ್ಲಿ ಮತ್ತೆ ಸದ್ದು ಮಾಡುತ್ತಾ ಇದೆ ನಿಷೇಧಿತ ಸ್ಯಾಟಲೈಟ್ ಫೋನ್ ಇನ್ನು ಇನ್ನು ಭಾರತದಲ್ಲಿ ನಿಷೇಧ ಆಗಿರುವಂತ ಸ್ಯಾಟಲೈಟ್ ಫೋನ್ ಇದೆ ಇದೀಗ ಮತ್ತೆ ಕರಾವಳಿಯಲ್ಲಿ ಸದ್ದು ಮಾಡುತ್ತಾ ಇದೆ ಹಾಗಾದ್ರೆ ಏನು ನಡೆ ಸಂಬಂಧಪಟ್ಟ ಒಂದು ಬ್ರೇಕಿಂಗ್ ಬರ್ತಾ ಇದೆ ನೋಡಿ ಕರಾವಳಿಯಲ್ಲಿ ಮತ್ತೆ ಸದ್ದು ಮಾಡುತ್ತಾ ಇದೆ ನಿಷೇಧಿತ ಸ್ಯಾಟಲೈಟ್ ಫೋನ್ ಗಮನಿಸಬೇಕು ಇದನ್ನ ಈ ಮುಂಬೈ ದಾಳಿ ನಂತರ ಭಾರತದಲ್ಲಿ ಇದನ್ನ ನಿಷೇಧಿಸಲಾಗಿದೆ ಇದೀಗ ಕರಾವಳಿಯಲ್ಲಿ ಮತ್ತೆ ಸದ್ದು ಮಾಡುತ್ತಾ ಇದೆ ನಿಷೇಧಿತ ಸ್ಯಾಟಲೈಟ್ ಫೋನ್ ಬೆಳತಂಗಡಿಯ ವಿವಿಧ ಪ್ರದೇಶಗಳಿಂದ ಸ್ಯಾಟಲೈಟ್ ಫೋನ್ ಕರೆ ಇದೀಗ ಮತ್ತೆ ಕೇಳಿಸಿಕೊಂಡಿರುವಂತದ್ದು ಬೆಳತಂಗಡಿಯ ವಿವಿಧ ಪ್ರದೇಶಗಳಿಂದ ಸ್ಯಾಟಲೈಟ್ ಫೋನ್ ಕರೆ ಭಗವತಿ ದೇವಸ್ಥಾನದ ಪಕ್ಕದಿಂದ ಸ್ಯಾಟಲೈಟ್ ಫೋನ್ ಆಕ್ಟಿವ್ ಆಗಿದೆ ಭಗವತಿ ದೇವಸ್ಥಾನದ ಪಕ್ಕದಿಂದ ಸ್ಯಾಟಲೈಟ್ ಫೋನ್ ಆಕ್ಟಿವ್ ಆಗಿರುವಂತದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳತಂಗಡಿ ತಾಲ್ಲೂಕಿನ ಮೇಲಂತಬೆಟ್ಟು ಗ್ರಾಮದ ದೇವಸ್ಥಾನ ಇದೀಗ ಸ್ಯಾಟಲೈಟ್ ಕರೆ ಒಮ್ಮೆ ಆನ್ ಮಾಡಿ ಸಂಪರ್ಕ ಸಾಧಿಸಿರುವ ಬಗ್ಗೆ ಮಾಹಿತಿ ವ್ಯಕ್ತ ಆಗಿದೆ ಫೋನ್ ಸಂಪರ್ಕ ಸಾಧಿಸಿರುವ ಬಗ್ಗೆ ರಾ ಏಜೆನ್ಸಿ ಮಾಹಿತಿಯನ್ನ ಕೊಟ್ಟಿದೆ ಫೋನ್ ಸಂಪರ್ಕ ಸಾಧಿಸಿರುವ ಬಗ್ಗೆ ಇದೀಗ ರಾ ಏಜೆನ್ಸಿ ಮಾಹಿತಿಯನ್ನ ಕೊಟ್ಟಿರುವಂತದ್ದು ಗುಪ್ತಚರ ಇಲಾಖೆಗೆ ತನಿಖೆ ನಡೆಸುವಂತೆ ಲೊಕೇಶನ್ ಮಾಹಿತಿ ಗುಪ್ತಚರ ಇಲಾಖೆಗೆ ತನಿಖೆ ನಡೆಸುವಂತೆ ಲೊಕೇಶನ್ ಮಾಹಿತಿಯನ್ನು ಕೂಡ ನೀಡಲಾಗಿದೆ ಗಮನಿಸಬೇಕು ಮೊದಲು ಇದನ್ನ ನಿಷೇಧ ಮಾಡಲಾಗಿದೆ ನಮ್ಮ ಭಾರತದಲ್ಲಿ ನಿಷೇಧವನ್ನ ಮಾಡಲಾಗಿರುವಂತದ್ದು ಮುಂಬೈ ದಾಳಿ ನಂತರ ಭಾರತದಲ್ಲಿ ನಿಷೇಧಿಸಲಾದ ಸ್ಯಾಟಲೈಟ್ ಫೋನ್ ಇದೀಗ ಕರಾವಳಿಯಲ್ಲಿ ಮತ್ತೆ ಸದ್ದು ಮಾಡುತ್ತಾ ಇದೆ ಕರಾವಳಿಯಲ್ಲಿ ಮತ್ತೆ ಸದ್ದು ಮಾಡುತ್ತಾ ಇದೆ ನಿಷೇಧಿತ ಸ್ಯಾಟಲೈಟ್ ಫೋನ್ ಬೆಳತಂಗಡಿಯ ವಿವಿಧ ಪ್ರದೇಶಗಳಿಂದ ಸ್ಯಾಟಲೈಟ್ ಫೋನ್ ಕರೆ ಇದೀಗ ಆಕ್ಟಿವ್ ಆಗಿರುವಂತದ್ದು ಭಗವತಿ ದೇವಸ್ಥಾನದ ಪಕ್ಕದಿಂದ ಸ್ಯಾಟಲೈಟ್ ಫೋನ್ ಆಕ್ಟಿವ್ ಆಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳತಂಗಡಿ ತಾಲ್ಲೂಕಿನ ಮೇಲಂತಬೆಟ್ಟು ಗ್ರಾಮದ ದೇವಸ್ಥಾನದ ಬಳಿ ಸ್ಯಾಟಲೈಟ್ ಕರೆ ಒಮ್ಮೆ ಆನ್ ಮಾಡಿ ಸಂಪರ್ಕ ಸಾಧಿಸಿರುವ ಬಗ್ಗೆ ಮಾಹಿತಿ ವ್ಯಕ್ತ ಆಗ್ತಾ ಇದೆ ಒಮ್ಮೆ ಆನ್ ಮಾಡುತ್ತಾರೆ ಸಂಪರ್ಕ ಅಂದ್ರೆ ಸಾಧಿಸಿರುವ ಬಗ್ಗೆ ಮಾಹಿತಿ ಇದಕ್ಕೆ ವ್ಯಕ್ತ ಆಗ್ತಾ ಇರುವಂತದ್ದು ಫೋನ್ ಸಂಪರ್ಕ ಸಾಧಿಸಿರುವ ಬಗ್ಗೆ ರಾ ಏಜೆನ್ಸಿ ಏನಿದೆ ಇದೀಗ ಮಾಹಿತಿಯನ್ನು ಕೊಟ್ಟಿದೆ ತಕ್ಷಣ ಗುಪ್ತಚರ ಇಲಾಖೆಗೆ ತನಿಖೆ ನಡೆಸುವಂತೆ ಲೊಕೇಶನ್ ಮಾಹಿತಿಯನ್ನ ನೀಡಲಾಗಿರುವಂತದ್ದು ಮುಂಬೈ ದಾಳಿ ನಂತರ ಭಾರತದಲ್ಲಿ ನಿಷೇಧಿಸಲಾದಂತಹ ಈ ಸ್ಯಾಟಲೈಟ್ ಫೋನ್ ಏನಿದೆ ಇದೀಗ ಕರಾವಳಿಯಲ್ಲಿ ಮತ್ತೆ ಸದ್ದು ಮಾಡಿದೆ।